ಇರೋದು. ಶಬ್ದದ ಅರ್ಥ ಶಾಲೆ ಅಂದ್ರೆ ನಮ್ಮಲ್ಲಿ ಶಾಲೆ ಶಾಲೆ ಅಂತಂದ್ರೆ ಸ್ಕೂಲ್ ಅಂತ ಪಾಠಶಾಲೆ. ಆದ್ರೆ ಶಾಲೆ ಅಂದ್ರೆ ಪಾಠಶಾಲೆ ಅಲ್ಲ, ಶಾಲೆ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಮನೆ ಅಂತ. ಅದು ಪಾಠ ಹೇಳೋ ಮನೆ ಅಂದ್ರೆ ಪಾಠಶಾಲೆ, ಅಡಿಗೆ ಮನೆ ಅಂದ್ರೆ ಪಾಕಶಾಲೆ, ಊಟದ ಮನೆ ಅಂದ್ರೆ ಭೋಜನ ಶಾಲೆ. ಅದು ಯಾವ್ದು ಶಾಲೆ ಅಂದ್ರೆ ಮನೆ. ಮನೆಯಲ್ಲಿ ಯಾವ ಆಕ್ಷನ್ ಅಲ್ಲಿ ಕ್ರಿಯೆ ನಡೀತದೋ ಆ ಹೆಸರು. ಅಡಿಗೆ ಮನೆ ಅಂದ್ರೆ ಪಾಕಶಾಲೆ, ದೇವರ ಮನೆ ಆದ್ರೆ ಪೂಜಾ ಶಾಲೆ ಅಥವಾ ದೇವಶಾಲೆ, ಊಟದ ಮನೆ ಆದ್ರೆ ಭೋಜನ ಶಾಲೆ, ಪಾಠದ ಮನೆ ಆದ್ರೆ ಪಾಠಶಾಲೆ. ಸೊ ಶಾಲೆ ಅನ್ನೋದಕ್ಕೆ ಮನೆ ಅಂತ. ಮಹಾಶಾಲಾ ಅಂದ್ರೆ ದೊಡ್ಡ ಮನೆ ಅನ್ನೋದು. ಇದೆಯಂತ ಮನೆ ಎಷ್ಟು ದೊಡ್ಡದಿದ್ದು ನಮಗೆ ಅವ್ರು ದೊಡ್ಡದ್ದು ಕಟ್ಕೊಂಡ್ರು ಮನೆ, ಅದೇ ದೊಡ್ಡ ಸಂಗತಿ ಅದನ್ನ ಹೇಳುವುದೇನು. ವೇದ ಕಾಲದಲ್ಲಿ ದೊಡ್ಡ ಮನೆಯವರು ಅನ್ನೋದಕ್ಕೆ ಒಂದು ವಿಶೇಷ ಪದಾರ್ಥ ಏನೆ, ಮನೆ ದೊಡ್ಡದಾಗಿ ಯಾಕೆ ಕಟ್ಟುವುದು? ಯಾಕೆಂದ್ರೆ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ದೊಡ್ಡ ಮನೆ ಕಟ್ಟುವುದರ ಅರ್ಥ ಏನು? ಮನೆಯಲ್ಲಿ ಅರಿಶಿಗಳಿದ್ದಾರೆ ನಮ್ಮ ಸಂಸಾರ, ಅವರಿಗೆ ಒಂದು ಎಷ್ಟು ಮನೆ ಬೇಕು ಅದಕ್ಕಿಂತ ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ. ಅವ್ರು ಮಹಾಶಾಲ ದೊಡ್ಡ ಮನೆಯವರು. ದೊಡ್ಡ ಮನೆ ಯಾಕೆ ಕಟ್ಟುವುದು ಅಂದ್ರೆ ಆ ಮನೆಯಲ್ಲಿ ನಿರಂತರವಾಗಿ ಯಜ್ಞಯಾಗಗಳು ನಡೆಯಬೇಕು. ಯಜ್ಞಯಾಗಗಳಲ್ಲಿ ನೂರಾರು ಜನ ಋತ್ವಿಜರು ಬ್ರಾಹ್ಮಣರು ಪೂಜೆ ಜ್ಞಾನಿಗಳು ಅನ್ನದಾನ ನಡೀಬೇಕು, ಅದಕ್ಕೆ ದೊಡ್ಡ ಮನೆ. ಅಂದ್ರೆ ದೊಡ್ಡ ಮನೆಯವರು ಅಂದ್ರೆ ಪ್ರತಿ ವರ್ಷ ಯಜ್ಞಯಾಗಗಳನ್ನು ಮಾಡಿ ಅನ್ನದಾನ ಮಾಡುವವರು ಅಂತ. ಇಳಿದ್ರೆ ಆ ದೊಡ್ಡ ಮನೆಗೆ ಕ್ರಿಯೆ ಇದೇ ಇಲ್ಲ. ಇವಾಗ ಹಿಂದಿನ ಕಾಲದಲ್ಲಿ ಯೋಚನೆ ಮಾಡಿ, ಈಗ ನಾವು ಬೇಟೆ ಪಟ್ಟಣಗಳಲ್ಲಿ ಇರ್ತೇವೆ, ದೊಡ್ಡ ಮನೆ ಯಾರೋ ಗೆಸ್ಟ್ಗಳು ಬರ್ತಾರೆ. ಹಿಂದಿನ ಕಾಲದ ಕಾಡಿನಲ್ಲಿ ಇರುವ ಋಷಿಗಳು ದೊಡ್ಡ ಮನೆ ಇದೇ ಮಾಡೋದು. ಸುಮ್ಮನೆ ಹೆಣ್ಮಕ್ಳು ಹಿಂಸೆ ನಿಂತ ಕೆಲಸ ಮುಗಿಸುವ ಕೃತಿ ಇದೆ. ಅದರಲ್ಲಿ ಏನು ನಡಿಬೇಕು ಅಂದ್ರೆ ಯಜ್ಞ ನಡಿಬೇಕು ಅಂತ ನಾನು ಹೇಳಿದ್ರು. ಆಗ ದೊಡ್ಡ ಮನೆ ಇಲ್ಲದಿದ್ದ ದೊಡ್ಡ ಮನೆ ಕಟ್ಟದಲ್ಲಿ ಎಷ್ಟು ಬೇಕು ಕಾಂಪ್ಯಾಕ್ಟ್ ಹೌಸ್. ಅದನ್ನ ದೊಡ್ಡ ಮನೆಯವರು ಮಹಾಶಾಲಾ ಅಂದ್ರೆ ನಿರಂತರವಾಗಿ ಕರ್ಮಾನುಷ್ಠಾನ ಮಾಡುವುದು ಅಂದ್ರೆ ಆಕ್ಷನ್ ತಿಳ್ಕೊಂಡದನ್ನ ಆಚರಣೆಗೆ ತಂದು ಯಜ್ಞಯಾಗಗಳನ್ನು ಮಾಡಿ ಜ್ಞಾನದಾನದ ಜೊತೆಗೆ ಅನ್ನದಾನ. ಮಹಾಶ್ರೋತ್ರಿಯ ಕಿವಿಯನ್ನ ವೇದಾಧ್ಯಯನದಿಂದ ಸಾರ್ಥಕಗೊಳಿಸಿಕೊಂಡವರು ಅಂದ್ರೆ ದೊಡ್ಡ ವಿದ್ವಾಂಸ ತುಂಬಾ ತಿಳಿದವರು. ಅದನ್ನ ತುಂಬಾ ಅನುಷ್ಠಾನದಲ್ಲಿ ತಂದು ಇದನ್ನೇ ಮಹಾಶಾಲಾ ಮಹಾಶ್ರೋತ್ರಿಯ. ದೊಡ್ಡ ಮನೆಯವರು ಮತ್ತು ದೊಡ್ಡ ಕಿವಿಯವರು ಮಹಾಶ್ರೋತ್ರಿಯರು. ದೊಡ್ಡ ಕಿವಿ ಇದ್ರೆ ತುಂಬಾ ಕೇಳಿದವರು ಅಂತ. ಆದರೆ ಹಾಗೆ ಕಿವಿ ಇದೇನು ಉಪಯೋಗ ಇಲ್ಲ, ಕೇಳುವ ಕಿವಿ ದೊಡ್ಡ ಕಿವಿ, ಏನನ್ನು ಕೇಳದ ಕಿವಿ ಅದು ಅಪರದಂಡ ಕಿವಿ. ಹಾಗೆ ಮಹಾಶ್ರೋತ್ರಿಯ ತುಂಬಾ ಕೇಳಿದವರು, ಕಿವಿಯನ್ನು ಸಾರ್ಥಕಪಡಿಸಿಕೊಂಡವರು. ಯಾವುದನ್ನ ಸಾರ್ಥಕಪಡಿಸಿಕೊಳ್ಬೇಕಾದ್ರೆ ಏನ್ ಕೇಳಬೇಕು? ಕಿವಿಯನ್ನು ಸಾರ್ಥಕಪಡಿಸಬೇಕಾದ್ರೆ ಶ್ರೋತ್ರಿಯನ್ನು ಛಂದೋ ಗೀತೆ ಸಂಸ್ಕೃತದಲ್ಲಿ ಕಿವಿಯನ್ನ ಸಾರ್ಥಕಪಡಿಸಿಕೊಂಡವರು ಅನ್ನೋದಕ್ಕೆ ಅರ್ಥವೇ ವೇದವನ್ನು ಓದಿದವರು ಅಂತ. ಅದ್ರಲ್ಲಿ ಶಾಸ್ತ್ರದ ಪ್ರಮೇಯವನ್ನು ತಿಳ್ಕೊಂಡ್ರೆ ಕಿವಿ ಸಾರ್ಥಕ, ಇನ್ನೇನೋ ಕೇಳಿದ್ರೆ ಕಿವಿಯನ್ನು ಸಾರ್ಥಕ ಆಗುವುದಿಲ್ಲ. ಅದರಿಂದ ಕಿವಿಯನ್ನ ಸಾರ್ಥಕಪಡಿಸಿಕೊಂಡು ನಿರಂತರವಾದ ವೇದಾಧ್ಯಯನದಿಂದ ಜ್ಞಾನ ಶ್ರವಣದಿಂದ ಶ್ರವಣದಿಂದ ಮನನದಿಂದ ವೇದಾಧ್ಯಯನದಿಂದ ಜ್ಞಾನವನ್ನು ಪಡಿಸಿಕೊಂಡವರು. ಏನು ವೇದದಿಂದ ತಿಳ್ಕೊಂಡಿದ್ದಾರೆ ಅದನ್ನು ಅನುಷ್ಠಾನ ಮಾಡಿದರು ಮಹಾಶಾಲಾದಕ್ಕೋಸ್ಕರ. ದೊಡ್ಡ ಮನೆ ಅನುಷ್ಠಾನಕ್ಕೋಸ್ಕರ ಮಹಾಶಾಲಾ ಮಹಾಶ್ರೋತ್ರಿಯ. ಹಿಂದೆ ಮಠಗಳು ದೇವಾಲಯಗಳನ್ನು ದೊಡ್ಡದಾಗಿ ಕಟ್ಟಿದ್ದೆ. ಯಾಕೆ ದೇವರಿಗೆ ಅಷ್ಟು ದೊಡ್ಡ ಮನೆ ಏನು ಬೇಕಿಲ್ಲ, ಗರ್ಭಗುಡಿ ಒಳಗೆ ದೇವರು, ಅದರ ಸುತ್ತ ಅನೇಕ ಮಂಟಪಗಳು ಪೌಳಿಗಳು ಅಂದ್ರೆ ದೇವಸ್ಥಾನದಲ್ಲಿ ಜ್ಞಾನದಾನ ಅನ್ನದಾನ ನಿರಂತರ. ಆಮೇಲೆ ಮಂಟಪ ಮಂಟಪ ರಂಗಮಂಟಪ ದೇವಸ್ಥಾನದಲ್ಲಿ ಯಾರಾದರೂ ಕಲಾವಿದರು ಬಂದ್ರೆ ಸಂಗೀತ ಕಚೇರಿ ಅಲ್ಲಿ ನಡೀಬೇಕು, ನೃತ್ಯಗಾರರು ಬಂದ್ರೆ ದೇವರ ಮುಂದೆ ನೃತ್ಯ ಸೇವೆ ಅಲ್ಲಿ ನಡೀಬೇಕು, ಹರಿಕಥೆ ಮಾಡೋರು ಬಂದ್ರೆ ದೇವರ ಮುಂದೆ ಹರಿಕಥೆ ಮಾಡಲಿಕ್ಕೆ, ಪ್ರವಚನಗಾರರು ಬಂದ್ರೆ ಪ್ರವಚನ ಮಾಡಲಿಕ್ಕೆ, ಸಾವಿರಾರು ಜನರಿಗೆ ಅನ್ನದ ಎಲ್ಲಕ್ಕೂ ಜಾಗ ಬೇಕಾದ್ರೆ ದೊಡ್ಡ ಮನೆ ಬೇಕಾಗುತ್ತೆ ದೇವರ ದೇವಸ್ಥಾನದಲ್ಲಿ ಮಠಗಳಲ್ಲಿ. ಇದರ ಕಾಲ ಆ ರೀತಿ ನಿರಂತರ ಜ್ಞಾನದಾನ ಅನ್ನದಾನ ನಡೆಸುವಂತಹವರನ್ನು ದೊಡ್ಡ ಮನೆಯವರು. ಅದು ಮಹಾಶಾಲಾ ಮಹಾಶ್ರೋತ್ರಿಯ ಅಂಥ ವೇದೋಕ್ತವಾದ ಯಜ್ಞಯಾಗಾದಿಗಳನ್ನು ಮಾಡಿ ವೇದಾಧ್ಯಯನದಿಂದ ವೇದ ಅಧ್ಯಾಪನದಿಂದ ನಿರಂತರ ಗುರುಕುಲವನ್ನು ನಡೆಸಿ ಶಾಸ್ತ್ರ ಪ್ರಸಾರ ಮಾಡತಕ್ಕಂತಹ ಪ್ರಾಚೀನರಾದ ವೇದ ಕಾಲದ ಋಷಿಗಳೆಲ್ಲ ಹೀಗೆ ಹೇಳಿದ್ದಾರೆ. ಏನು ಎಲ್ಲ ಹೆಸರು ಭಗವಂತನ ಹೆಸರು, ಭಗವಂತನ ಅನಂತರ ಲಕ್ಷ್ಮಿಗೆ ಬ್ರಹ್ಮವಾಯುಗಳಿಗೆ ಶಿವನಿಗೆ ಈ ಜೀವಜಾತಕ್ಕೆ ಈ ಜಡ ಪ್ರಪಂಚಕ್ಕೆ ಅದರದ್ದೇ ಆದ ಹೆಸರೇ ಇಲ್ಲ ಅನ್ನುವುದನ್ನ ಅವರೆಲ್ಲರೂ ಪ್ರಾಚೀನ ಬೆಳೆದರು. ಋಷಯ ಮಹಾಶಾಲಾ ಮಹಾಶ್ರೋತ್ರಿಯ ಅವರು ಏನು ಹೇಳಿದರು ಅವರು ಇದನ್ನು ತಿಳ್ಕೊಂಡು ಆದ್ದರಿಂದಲೇ ಅವರು ಹೇಳಿದರಂತೆ ನೋದ್ಯ ಕಶ್ಚನ ಅಶ್ರುತಂ ಅಮತಂ
ಗಾದರಿಷ್ಯತಿ ನನೋದ್ಯ ಕಷ್ಟ. ನಮ್ಮಲ್ಲಿ ಯಾವೊಬ್ಬನೂ ಕೂಡ ಋಷಿಗಳು ಹೇಳಿದ ಮಾತು, ನಮ್ಮಲ್ಲಿ ಯಾವೊಬ್ಬನೂ ಕೂಡ ಯಾವುದಾದ್ರೊಂದು ವಿಷಯ ಕೇಳಿದರೆ, ಇವನು ಹೇಳಿದ ಶ್ವೇತಕ್ಕೆ ದುಃಖ ಹೇಳಿದ್ದಕ್ಕೆ ಹೌದಾ ಅದೆಂತ ವಿಷಯ ನನಗೆ ಗೊತ್ತಿಲ್ಲ, ನಮ್ಮ ಶಾಲೆಯಲ್ಲೂ ಆ ಪಾಠ ಹೇಳಲಿಲ್ಲ, ನೀವೇ ಹೇಳ್ರಿ ಅಪ್ಪ. ನಮ್ಮ ಮನೆತನದಲ್ಲಿ ಯಾವೊಬ್ಬನೂ ಕೂಡ ಅಶ್ರುತ ಅದನ್ನು ಕೇಳಲಿಲ್ಲ ಅಂತ ಹೇಳುವ ಉಂಟು. ಆವಾಗ ನಾನು ಆ ವಿಷಯದಲ್ಲಿ ಯೋಚನೆ ಮಾಡಲಿಲ್ಲ ಅನ್ನೋರು ಇರಬಾರ್ದು. ಅವಿಜ್ಞಾತ ಮದು ನನ್ ಗೊತ್ತಿಲ್ಲ ಅಂತ ಹೇಳೋದು ಇರಬಾರ್ದು. ನನೋದ್ಯ ಕಶ್ಚನ, ನಮ್ಮಲ್ಲಿ ಋಷಿ ಪರಂಪರೆಯಲ್ಲಿ ಯಾವೊಬ್ಬನೂ ಕೂಡ ಅಮತಂ ಅಶ್ರುತಂ ಅಮತಂ ಅವಿಜ್ಞಾತಂ ಉದಾಹರಿಸಿದ್ದು, ಯಾವೊಬ್ಬನು ನಾನು ಇದನ್ನು ಕೇಳಲಿಲ್ಲ, ನಾನು ಅದ್ರ ಬಗ್ಗೆ ಯೋಚಿಸಲಿಲ್ಲ, ನನಗೆ ಅದು ಗೊತ್ತಿಲ್ಲ ಅಂತ ಹೇಳೋರು ಹುಟ್ಟಬಾರ್ದು. ಈಗಂತವ್ರು ಯಾರು ಇಲ್ಲ. ಆದ್ರಿಂದ ಯಾಕೆಂದ್ರೆ ನಾವು ಆ ಎಲ್ಲರೂ ತಿಳಿದು ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿಯುತ್ತೆ ಅಂತ ಹೇಳ್ತಾರೆ. ಅಂತ ಬ್ರಹ್ಮತತ್ವವನ್ನು ತಿಳಿದಂತಹ ಋಷಿಗಳು ನಾವು ಆ ಬ್ರಹ್ಮತತ್ವವನ್ನು ತಿಳಿದು ಎಲ್ಲವೂ ಅವರ ಹೆಸರು ಅಂತ ತಿಳಿದವರು. ಹೀಗೆ ನನೋದ್ಯ ಕಶ್ಚನ ಅಶ್ರುತಂ ಅಮತಂ ಅವಿಜ್ಞಾತಂ ಉದಾಹರಿಸಿ, ಈಗ ಯಾರೂ ನಮ್ಮಲ್ಲಿ ಯಾವೊಬ್ಬರು ಈ ಋಷಿ ಪರಂಪರೆಯಲ್ಲಿ ಯಾವೊಬ್ಬರು ಹೀಗಿರುವುದಿಲ್ಲ, ನಮಗೆ ಗೊತ್ತಿಲ್ಲ. ಏನು ಕೇಳಿದರೆ ಅದನ್ನು ನಾವು ಕೇಳಲಿಲ್ಲ, ಇವರಿಗೆ ಇದೊಂದು ಹೊಸ ಸಂಗತಿ ಅನ್ನೋದು ಬರಬಾರದು. ನಾವು ಏನೋ ಹೇಳ್ತಾರಪ್ಪ ಅದ್ರ ಬಗ್ಗೆ ನಾವು ಇನ್ನು ಯೋಚನೆ ಮಾಡಲಿಲ್ಲ ಅಂತ ಹೇಳಬಾರ್ದು, ಆ ವಿಷಯವೇ ಗೊತ್ತಿಲ್ಲ ಅಂತಂತೂ ಹೇಳಬಾರ್ದು. ಅದರಿಂದ ಎಲ್ಲ ಅಪೂರ್ವ ಸಂಗತಿಗಳನ್ನ ಸಮಗ್ರವಾಗಿ ಶ್ರವಣ ಮಾಡಿ, ಸಮಗ್ರವಾಗಿ ಮನನ ಮಾಡಿ, ಸಮಗ್ರವಾಗಿ ತಿಳಿದಂತಹ ಋಷಿಗಳು ಏನಿದ್ದಾರೆ ಅಂತ ಅವರು ಹೇಳಬಾರ್ದು. ಅವರು ಎಲ್ಲವೂ ಭಗವಂತನ ನಾಮ, ಲಕ್ಷ್ಮಿಯ ನಾಮ, ಬ್ರಹ್ಮವಾಯುಗಳ ನಾಮ, ಶಿವನ ನಾಮಗಳನ್ನು ಪ್ರಪಂಚದಲ್ಲಿ ಯಾರಿಗೂ ಯಾವ ಹೆಸರಿಲ್ಲ. ಉಳಿದವರು ನಾವೆಲ್ಲ ಅನಾನಿಮಸ್ಸು ಅಂತ ಯಾಕೆಂದ್ರೆ ದೇಹೇಭ್ಯೋ ವಿಧಾನ ಚಕ್ರು, ಅವರಿಗೆ ಈ ರಾಶಿ ಇವರಿಂದ ಈ ಮೂರು ತತ್ವಗಳಿಂದ ತೇಜಸ್ಸು ಅಪ್ಪು ಮತ್ತು ಪೃಥ್ವಿ, ಪೃಥ್ವಿ ತೇಜಸ್ಸು ಅಪ್ಪು ಅನ್ನ ಅಥವಾ ಪೃಥ್ವಿ ಅಪ್ಪು ತೇಜಸ್ಸು, ಈ ಮೂರು ತತ್ವಗಳಿಂದ ಏನು ರಹಸ್ಯ ಇದೆ ಸೃಷ್ಟಿಯ ಮೂಲ ರಹಸ್ಯ ಅದನ್ನು ಇವುಗಳಿಂದ ತಿಳ್ಕೊಂಡ್ಬಿಟ್ಟು ಋಷಿಗಳು ದೇಹಿ ಏಭ್ಯ ವಿಧಾನ ಚಕ್ರು ಅವ್ರು ತಿಳ್ಕೊಂಡ್ಬಿಟ್ರು. ಏನ್ ತಿಳ್ಕೊಂಡ್ಬಿಟ್ರು, ಯತ್ ಲೋ ಲೋಹಿತಮಿವಾಭೂದಿತಿ ತೇಜಸ್ತದ್ರೂಪಮಿತಿ ವಿಧಾನ ಚಕ್ರು, ಅವ್ರಿಗೆ ಗೊತ್ತಾಗೋಯ್ತು ಈ ಪ್ರಪಂಚದಲ್ಲಿ ಪ್ರಾಮಿನೆಂಟ್ ಆಗಿ ಮೂರು ಬಣ್ಣಗಳಿವೆ. ನಾವು ಹಿಂದೆ ನೋಡಿದ್ದೇವೆ ಮೂರು, ಬೆಂಕಿಗೆ ನೀರಿಗೆ ಮತ್ತು ಮಣ್ಣಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಏನು ಕೆಂಪು ಬಣ್ಣ ಇದೆ, ಈ ಕೆಂಪು ಬಿಳಿ ಕಪ್ಪು ಅನ್ನೋದು ಬಹಳ ತಮಾಷೆ ಅಂದ್ರೆ ಇದನ್ನೊಂದು ಸ್ವಾರಸ್ಯ ಇರುತ್ತೆ. ಕೆಂಪು ಬಿಳಿ ಕಪ್ಪು ಮೂರು ಬಣ್ಣ, ಅದು ಬೆಂಕಿ ನೀರು ಮತ್ತು ಪೃಥ್ವಿ ಇದರ ಬಣ್ಣ. ಇದು ಇದರ ಗುಣವನ್ನು ಕೆಂಪು ಅನ್ನೋದು ರಜುಗುಣವನ್ನು ಹೇಳುತ್ತೆ, ಬಿಳಿ ಅನ್ನೋದು ಸತ್ತು ಗುಣವನ್ನು ಹೇಳುತ್ತೆ, ಕಪ್ಪು ಅನ್ನೋದು ತುಂಬ ಗುಣವನ್ನು. ಆದ್ರಿಂದ ಬಿಳಿ ಅಂಶ ಏನಿದೆ ಅದು ಸತ್ವದ ಅಂಶ, ರಜಸ್ಸಿನ ಅಂಶ ಏನಿದೆ ಅದು ಕೆಂಪು, ಕಪ್ಪು ಅಂಶ ತಮಸ್ಸಿನ ಅಂಶ ಏನಿದೆ ಅದು ಕಪ್ಪು. ಹೀಗೆ ಅನಾಳದ ಎನರ್ಜಿ, ಈ ಮೂರು ಎನರ್ಜಿಗಳು ಸತ್ವ ರಜಸ್ಸು ತಮಸ್ಸು ಅನ್ನೋ ಮೂರು ಎನರ್ಜಿಗಳು ಮೂರು ಬಣ್ಣಗಳಾಗಿ ಕುಸ್ತದಿಂದ ಸಮರ್ಥ. ನಾವು ಪ್ರಾರಂಭದಲ್ಲಿ ಹೇಳಿದಂತ ಎನರ್ಜಿ ಹೆಸ್ ಕಲರ್ ಅನ್ನುವಲ್ಲಿ ಕೊಟ್ಟಿವೆ. ಮೂರು ಎನರ್ಜಿಗಳೇನಿವೆ, ಸತ್ವ ರಜಸ್ಸು ತಮಸ್ಸು, ಅವು ಮೂರು ವರ್ಣಗಳಾಗಿ ಕಾಣಿಸಿಕೊಳ್ಳುತ್ತವೆ. ಅದರಲ್ಲಿ ಯದ್ರೋಹಿತ ಭವತಿ ಯದ್ ರೋಹಿತ ಮೇವ ಭವತಿ, ವಸ್ತುತಃ ಬಣ್ಣ ಇರುವುದು ಆ ಮೂರು ಶಕ್ತಿಗಳಿಗೆ, ಆದ್ರೆ ಇದರಲ್ಲಿಯೂ ರೋಹಿತ ಮೇವ ಭವತಿ ಕೆಂಪಿನ ಹಾಗೆ ಕಾಣುತ್ತಲ್ಲ, ಕೆಂಪು ಇದ್ರ ತಂಡೆ ಅಲ್ಲ ಇರೋದು ಕೆಂಪು ಕಾಣುತ್ತೆ ಅಲ್ಲ ಇರೋದು ಕೆಂಪಿನ ಹಾಗೆ ಕಾಣುತ್ತಲ್ಲ, ಅದೇನದು ಅಂದ್ರೆ ಒಂದು ತೇಜಸ್ತದ್ರೂಪಮಿತದ್ವಿಧಾಂಶವು, ಅದು ತೇಜಸ್ಸಿನ ಸಂಬಂಧಪಟ್ಟದ್ದು, ತೇಜಸ್ಸಿನ ಅಭಿಮಾನಿಯಾಗಿರತಕ್ಕಂಥ ಚತುರ್ಮುಖರಿಗೆ ಸಂಬಂಧಪಟ್ಟದ್ದು. ರಜೋಗುಣದ ಬಣ್ಣ ರಜೋಮಾನಿನಿಯಾದಂತಹ ಲಕ್ಷ್ಮೀ ದೇವಿಗೆ ಮತ್ತು ರಜೋಭಿಮಾನಿಯಾಗಿರತಕ್ಕಂತಹ ಚತುರ್ಮುಖರಿಗೆ ಸಂಬಂಧಪಟ್ಟದ್ದು, ಅದು ಈ ವಸ್ತು ಸಂಬಂಧಪಟ್ಟದ್ದೇ ಅಲ್ಲ. ತೇಜಸ್ತದ್ರೂಪಮಿತಿ ತದ್ವಿಧಾನ ಚಕ್ರ ಯದು ಶುಕ್ಲಮೇವ ಭವತಿ, ಯದು ರೋಹಿತಮೇವ ಯದು ಶುಕ್ಲಮೇವ ಭವತಿ, ಬೆಳ್ಳಗಿನ ಹಾಗೆ ಕಾಣುತ್ತಲ್ಲ, ಬೆಳ್ಳಗೆ ತಿಳಿದ ಕಾಣುವುದೇ ಕಾಣದಷ್ಟು ಇರೋದು ಅಲ್ಲಿ, ಬೆಳ್ಳಗಿನ ಹಾಗೆ ಕಾಣುತ್ತಲ್ಲ ಅದು ಹೇಳೋದಂದ್ರೆ ಅಪಾಮ ರೂಪವಿದ್ಯ ತದ್ವಿಧಾನ ಚಕ್ರ, ಅದು ನೀರಿಗೆ ನೀರಿನ ಅಭಿಮಾನಿಯಾಗಿರ್ತಕ್ಕಂತಹ ಬೆಳ್ಳದೇವರಿಗೆ ಸಂಬಂಧಪಟ್ಟದ್ದು ಸತ್ವಗುಣ ಮತ್ತು ಅದರ ವರ್ಣ. ಅಂದರೆ ಯದು ಕೃಷ್ಣಮೇವ ಪೂಜಿತಿ ಕಪ್ಪಿನ ಹಾಗೆ ಕಾಣುತ್ತಲ್ಲ, ಅನ್ನಸ್ಯ ರೂಪವಿದ್ಯ ತದ್ವಿಧಾನ ಚಕ್ರ, ಅದು ಅನ್ನಕ್ಕೆ ಸಂಬಂಧಪಟ್ಟದ್ದು, ತಮೋಗುಣಕ್ಕೆ ಸಂಬಂಧಪಟ್ಟದ್ದು, ಅನ್ನಮಾನಿನಿಯಾಗಿರ್ತಕ್ಕಂಥ ಅನ್ನ ಅವರಿಗೆ
ಭಗವಂತಕ್ಕೆ ಸೃಷ್ಟಿ ಮತ್ತು ರಕ್ಷಣೆ ಅದು ಪ್ರಾಣದೇವರಿಗೆ ಪರಮದೇವರಿಗೆ. ಭಗವಂತನ ಬಿಟ್ಟುಬಿಟ್ರೆ ಅನಂತರ ಭಗವಂತನ ಬಿಟ್ಟರೆ ಸೃಷ್ಟಿ ಬ್ರಹ್ಮದೇವ ಸಂಬಂಧಪಟ್ಟದ್ದು, ಪಾಲನೆ ಪ್ರಾಣದೇವರಿಗೆ ಸಂಬಂಧ. ಸೃಷ್ಟಿಯ ಚತುರ್ಮುಖ ಸೃಷ್ಟಿ ಮಾಡಿದ, ಅದನ್ನು ಉಸಿರಾಡಿಸುವ ಇವ ಪಾಲನೆ. ಅದೇ ಪಾಲನೆಗೆ ಸಂಬಂಧಪಟ್ಟ ಸತ್ವ ಕೂಡ ಬಿಡಿ, ಅದು ಪ್ರಾಣದೇವರಿಗೆ ಸಂಬಂಧಪಟ್ಟ. ಸೃಷ್ಟಿಗೆ ಸಂಬಂಧಪಟ್ಟ ಕೆಂಪು ರಜೋಗುಣ ಅದು ಬ್ರಹ್ಮದೇವ ಸಂಬಂಧಪಟ್ಟ. ಕಪ್ಪು ಪೃಥ್ವಿಯ ಗುಣ, ಕಪ್ಪು ತಮೋ ಗುಣ ಅದು ಅದರ ಅಭಿಮಾನಿ ತಮೋ ಮನೆ ಆಗಿರ್ತಕ್ಕಂಥದ್ದು ಸಂಬಂಧಪಟ್ಟದ್ದು ಸಂಹಾರ ಶಕ್ತಿ. ಹೀಗೆ ಮಣ್ಣು ನೀರು ಬೆಂಕಿ ಬೆಂಕಿ ಸೃಷ್ಟಿಯ ಶಕ್ತಿ ಆಯ್ತು. ಕೆಂಪು ರಜೋಗುಣ ಬೆಂಕಿ ಸೃಷ್ಟಿಯ ಶಕ್ತಿ. ಸೃಷ್ಟಿಯಾಗಬೇಕಾಗಿದ್ದರೆ ಬೆಂಕಿ ಬೇಕು. ಯಾವುದೇ ಒಂದು ವಸ್ತು ಸೃಷ್ಟಿಯಾಗಬೇಕಾದ್ರೆ ದೇಹದಲ್ಲಿ ಒಂದು ಜೀವದಿಂದ ಇನ್ನೊಂದು ಜೀವ ಸೃಷ್ಟಿಯಾಗಬೇಕಾಗಿದ್ದು ಮಳೆಯಿಂದ ಬೇಕಾಗಿರುವಂತಹದ್ದು ಟೆಂಪರೇಚರ್. ಆಮೇಲೆ ಅದಕ್ಕೆ ಟೆಂಪರೇಚರ್ ಪ್ರಾಣಶಕ್ತಿ. ಎರಡನೇ ಸೃಷ್ಟಿಯಾದದ್ದು ಬೆಳಿಬೇಕಾಗಿದ್ರೆ ಪ್ರಾಣ. ಆಮೇಲೆ ಅದು ನಾಶ ಆಗಬೇಕಾಗಿದ್ದರೆ ಋತುಸ್ವಂತ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಬ್ರಹ್ಮ ವಾಯು ರುದ್ರ ಇದೆಲ್ಲಕ್ಕೂ ಮೂಲ ಪುರುಷನಾಗಿ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ತಾಯಿ ಲಕ್ಷ್ಮೀ ದೇವಿ, ಅವಳಿಗೂ ನಿಯಾಮಕನಾದಂತಹ ಪರಮ ಪುರುಷನಾಗಿ ಭಗವಂತ. ಇಷ್ಟು ವಿಷಯಗಳು ತಿಳಿದುಬಿಟ್ರು. ಅದರಿಂದ ಏನು ರೂಪ ಕಂಡ್ರು ಏ ಅದರದ್ದು ರೂಪ ಅಲ್ಲ, ಅದು ಆ ವಸ್ತುವಿನ ರೂಪ ಅಲ್ಲ. ಅದು ಆ ಕೆಂಪು ಅದು ಚತುರ್ಮುಖರಿಗೆ ಸಂಬಂಧಪಟ್ಟದ್ದು, ಅದು ಬಿಳಿ ಅದು ವಾಯುದೇವರಿಗೆ ಸಂಬಂಧಪಟ್ಟದ್ದು, ಆ ಕಪ್ಪು ಅದು ಮಣ್ಣಿನ ರೂಪ ಅಲ್ಲಪ್ಪ ಅದು ಉದ್ದತೆಗೆ ಸಂಬಂಧಪಟ್ಟದ್ದು, ಮತ್ತೆ ಅದೆಲ್ಲವೂ ತಾಯಿ ಲಕ್ಷ್ಮಿಗೆ ಸಂಬಂಧಪಟ್ಟದ್ದು, ಲಕ್ಷ್ಮೀ ನಾರಾಯಣಕ್ಕೆ ಸಂಬಂಧಪಟ್ಟದ್ದು. ಮತ್ತು ವಿಧಾನ ಚಕ್ರ ಇದನ್ನು ತಿಳಿದುಬಿಟ್ರು ಋಷಿಗಳು, ಅದರಿಂದ ಅವರಿಗೆ ಕನ್ಫ್ಯೂಷನ್ ಇಲ್ಲ ಅಲ್ಲಪ್ಪ. ಎಂದು ಅವಿಜ್ಞಾತ ವಿಮಾ ಕೂತಿದ್ದಿ ಇವೆಲ್ಲ ಹೇಳಿದ್ರಿ, ಎಲ್ಲ ಮೂರೇ ಬಣ್ಣ ಇರೋದ, ಕೆಂಪು ಬಿಳಿ ಕಪ್ಪು ಮೂರೆಯ, ಈ ಮೂರಲ್ಲದೆ ಬೇರೆ ಬೇರೆ ಬಣ್ಣಗಳಿವಲ್ಲ, ಅದು ಯಾವುದಕ್ಕೆ ಸೇರಿದ್ದು, ಅದು ಯಾವ ದೇವತ ಶಕ್ತಿ? ನಮಗೆ ಈಗ ಮೂರು ಬಣ್ಣ ಅಲ್ಲ, ಸುಮಾರು ಬಣ್ಣ ಕಾಣುತ್ತೆ. ಅದಕ್ಕೆ ಎಂದು ಅವಿಜ್ಞಾತ ವಿಮಾ ಭವತಿ ಇದೆ, ಯಾವುದೋ ಒಂದು ಯಾವುದರದ್ದು ಒಂದು ಗೊತ್ತಾಗದೆ ಒಂದು ಬಣ್ಣ ಕಾಣುತ್ತೆ. ನಾನು ಕಾಂಬಿನೇಷನ್ ಡಿಫರೆಂಟ್ ಕಲರ್ಸ್, ಬೇರೆ ಬೇರೆ ಬಣ್ಣಗಳನ್ನು ಮಿಕ್ಸ್ ಮಾಡಿದ್ರೆ ಬೇರೆ ಒಂದು ಬಣ್ಣ ಆಗುತ್ತೆ. ಬಿಳಿ ಮತ್ತು ಕೆಂಪು ಮಿಕ್ಸ್ ಮಾಡಿದ್ರೆ ಇನ್ನೊಂದು ಕಲರ್ ಆಗುತ್ತೆ. ಯಾವ್ಯಾವುದೋ ಒಂದೊಂದು ಬಣ್ಣಗಳನ್ನು ಮಿಕ್ಸ್ ಮಾಡಿಬಿಟ್ರೆ, ಈಗ ಅಡಿಕೆ ಮತ್ತು ಸುಣ್ಣ ಮಿಕ್ಸ್ ಬಿಟ್ಟರೆ ಕೆಂಪಾಗ್ಬಿಡ್ತೀವಿ, ಅಡಿಕೆ ರಸ ಸುಣ್ಣದ ಒಟ್ಟಿಗೆ ಬೆಳೆದು ಬಿಟ್ಟು ಕೆಂಪಾಗ್ಬಿಡ್ತೀವಿ. ಅಡಿಕೆಯಲ್ಲಿ ಕೆಂಪಿಂದ ಸುಣ್ಣ ಇದೆ, ಕೆಂಪಿದ್ರೆ ಮಿಕ್ಸ್ ಆದ ಕೆಂಪಾಗಿದೆ. ಹೀಗೆ ಎರಡು ಬೇರೆ ಬೇರೆ ಬಣ್ಣಗಳು ಸಂಯೋಜನೆಯಿಂದ ಒಂದು ಹೊಸ ಬಣ್ಣ ಸೃಷ್ಟಿ ಆಗ್ತದಲ್ಲ, ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಅದು ನಿಮ್ಗೆ ಅವಿಜ್ಞಾತ ಯಾವ ದೇವತೆ ಸಂಬಂಧಪಟ್ಟದ್ದು ಗೊತ್ತಿಲ್ಲದೆ ಎಂತದೊಂದು ಬಣ್ಣ ಬಂದಿದೆ. ಅದರಿಂದ ಎಂದು ಅವಿಜ್ಞಾತಮೇವ ಭವತಿ ಇದೆ, ಯಾವುದೋ ನಮ್ಮ ಗಮನಕ್ಕೆ ಬಾರದೆ ಯಾವ ದೇವತೆಗೆ ಸಂಬಂಧಪಟ್ಟ ಬಣ್ಣ ಅಂತ ಗೊತ್ತಾಗದೇ ಬಣ್ಣಗಳಿವೆ ಅಲ್ಲ ಗುರು. ಯಾವುದಂದ್ರೆ ಏಕಾಸಾಮೇವ ದೇವತಾ ನಾಂ ಸಮಾಸ ಇದೆ ತದ್ವಿಜಾಂಚಕ್ರು. ಅದೇನು ಹೊಸ್ತಲ್ಲ, ಏನು ನೀವೇ ಹೇಳಿದ್ರಲ್ವ, ಎರಡು ಬಣ್ಣ ಒಟ್ಟಾಗಿ ಆದ್ದು, ಈ ಎರಡು ದೇವತೆಗಳು ಒಟ್ಟಾಗಿ ಆದ್ದು ಅಷ್ಟೇ. ಈಗ ಮೂರು ಬಣ್ಣದಿಂದ ಮೂರು ಬಣ್ಣ ಆಯಿತು, ಮೂರು ದೇವತೆಗಳಲ್ಲಿ ಮಿಶ್ರಣದಿಂದ ಆ ದೇವತೆಗಳು ಒಬ್ಬರಿಗೊಬ್ಬರು ಸೇರಿ ಅದನ್ನ ಅವರ ಸಂಯೋಗದಿಂದ ಹೊಸ ಬಣ್ಣ ಸೃಷ್ಟಿ. ಅದು ಎರಡು ದೇವತೆಗಳ ಸಂಯೋಗದಿಂದ ಆಗಿರ್ತಕ್ಕಂಥ ಒಂದು ನೀವು ವಸ್ತು. ಅದರಿಂದ ಏತಾಸಾಮೇವ ದೇವತಾ ನಾಮ ಸಮಾಸ, ಇವರದೇ ಸಮಾಸ. ಸಮಾಸ ಅಂದ್ರೆ ಸಮಷ್ಟಿ, ಇವರ ಈಗ ಎರಡು ಬಣ್ಣಗಳ ಸಮಾಸ, ಎರಡು ಬಣ್ಣಗಳು ಸೇರಿ ಹೊಸ ಬಣ್ಣ ಬಂತು. ಈ ಎರಡು ದೇವತೆಗಳ ಸೇರಿ ಹೊಸ ಬಣ್ಣ ಆಯ್ತು ಅಷ್ಟೇ. ಈ ಮೂರು ದೇವತೆಗಳದ್ದೇ ನಾನಾ ನೂರು ರೂಪಗಳು, ಒಂದು ಬೇರೆ ದೇವತೆಗಳು ಬೇಡ. ಅದಕ್ಕೆ ಮೂಲಭೂತವಾಗಿ ಮೂರೇ ದೇವತೆಗಳು, ಮೂರೇ ಬಣ್ಣಗಳು, ಮೂರು ಬಣ್ಣ ನೂರು ಬಣ್ಣ ಆಯ್ತು, ಮೂರು ದೇವತೆಗಳ ಸಮಯ. ಮೂರು ರೂಪ ಪೃಥ್ವಿ ಬ್ರಹ್ಮಾಂಡದಲ್ಲಿ ಮೂರು ಸಂಗತಿಗಳೇ ಇರುವುದು.
ಮತ್ತೆ ಕಾರದೇರಡಿ ನೀವು ಗಾಳಿ ಮತ್ತು ಆಕಾಶದ ಬಿಡಿ ನಮಗೆ ಪ್ರತಿ ಕಾರಣ ಪಾರ್ಮೂರ್ತಿ ಅಂತ ಹೇಳ್ತೀವಿ ಒಂದು ಆಕಾರ ನಿರ್ಮಾಣ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಮೇಜರ್ ತ್ರೀ ಎಲಿಮೆಂಟ್ಸ್ ಅರ್ಥ್ ವಾಟರ್ ಅಂಡ್ ಫೈರ್ ಈ ಮೂರರಿಂದಲೇ ಪ್ರಪಂಚದ ಎಲ್ಲವೂ ಆಗಿದೆ ಅದರ ಹಿಂದೆ ಮೂರು ದೇವತಾ ಶಕ್ತಿಗಳು ಮೂರು ಬಣ್ಣಗಳು ಮೂರು ಗುಣಗಳು ಎಲ್ಲ ಆಯ್ತು ಇದು ಬ್ರಹ್ಮಾಂಡದಲ್ಲಿ ಆಯ್ತು ಇದನ್ನು ಪಿಂಡಾಂಡದಲ್ಲಿ ಆ ಬ್ರಹ್ಮಾಂಡದ ಮೂರು ವಸ್ತುಗಳು ಇಲ್ಲಿ ಪಿಂಡಾಂಡದಲ್ಲಿ ಹಾಗಾಗ್ತವೆ ಅನ್ನೋದನ್ನ ಹೇಳ್ತಾನೆ ಯಥಾ ಸುಖದ ಸೌಮ್ಯ ಏತಾಹತಿಸೋ ದೇವತಾಹ ಪುರುಷ ಪ್ರಾಪ್ತಿ ತ್ರಿಗುಣ ಏಕೈಕ ಭವತಿ ತನ್ನೇ ವಿಜಾನಿ ಈ ಮೂರು ದೇವತೆಗಳು ಲಕ್ಷ್ಮಿ ಮತ್ತು ಬ್ರಹ್ಮ ಒಂದು ವಾಯು ಶಿವ ಈ ಮೂರು ಕೆಂಪು ಬಿಳಿ ಕಬ್ಬಿನ ನಿಯಾಮಕರಾಗಿರ್ತಕ್ಕಂಥ ಈ ಮೂರು ದೇವತೆಗಳು ಬ್ರಹ್ಮಾಂಡದಲ್ಲಿ ಆಯ್ತು ಈ ಮೂರು ಒಬ್ಬರು ಮೂರು ಒಟ್ಟಾಗಿ ಒಂದೊಂದಾಗಿ ಈ ದೇಹದೊಳಗೂ ಒಂದು ಪಿಂಡಾಂಡ ನಿರ್ಮಾಣ ಆಗಿದೆ ಅಂತ ಪಿಂಡಾಂಡ ನಿರ್ಮಾಣ ಆಗುವಾಗ ಈ ಮೂರು ಜನ ಸೇರಿ ಬೆರಕೆಯಾಗಿ ಅದು ಒಂದೊಂದು ಮೂರರ ಸಮಷ್ಟಿಯಾಗಿ ಹೇಗೆ ಈ ದೇಹದೊಳಗೆ ಯಾವುದು ಮಣ್ಣು ನೀರು ಬೆಂಕಿ ಕೆಲಸ ಮಾಡ್ತದೆ ಅನ್ನೋದನ್ನ ಹೇಳ್ತೀನಿ ಕೆಲವು ಪುರುಷಂ ಪ್ರಾಪ್ತಿ ಪುರುಷ ಅಂದ್ರೆ ಜೀವಾಧಿಷ್ಠಿತವಾದ ಶರೀರ ಇದು ಪುರುಷಾದ ಶರೀರ ಜೀವಾಧಿಷ್ಠಿತವಾದಂತಹ ಶರೀರದಲ್ಲಿ ಪುರುಷ ಅಂದ್ರೆ ಜೀವ ಇರತಕ್ಕ ಶರೀರ ಅದು ವಿಶೇಷವಾಗಿ ಮನುಷ್ಯ ಶರೀರ ಯಾಕೆಂದ್ರೆ ಪುರುಷ ಅಂದ್ರೆ ಶರೀರ ಅಂತ ಅಷ್ಟೇ ಅರ್ಥ ಅಲ್ಲ ಪರ್ಫೆಕ್ಟ್ ಬಾಡಿ ಬರೇ ಬಾಡಿ ಪುರುಷ ಅಂತಕ್ಕೆ ಬರೇ ಬಾಡಿ ಅಂತ ಪರ್ಫೆಕ್ಟ್ ಬಾಡಿ ಪರ್ಫೆಕ್ಷನ್ ಇರುವುದು ಮನುಷ್ಯ ಶರೀರದಲ್ಲಿ ಮಾತ್ರ ಪ್ರಾಣಿಗಳ ಶರೀರದಲ್ಲಿ ಇಷ್ಟು ಪೂರ್ಣವಾದ ಬೆಳವಣಿಗೆ ಇಲ್ಲ ಸೃಷ್ಟಿಯಲ್ಲಿ ಅತ್ಯಂತ ಪೂರ್ಣವಾದ ಬೆಳವಣಿಗೆ ಹೊಂದಿರುವ ಶರೀರ ಅಂದ್ರೆ ಮನುಷ್ಯ ಶರೀರ ಪ್ರಾಣಿಗಳಿಗೆ ಇದೆ ನಮ್ಮ ಹಾಗೆ ಕೈ ಕಾಲು ಇದೆ ಆದ್ರೆ ಕೈ ಕೈ ಆಗಿಲ್ಲ ಕಾಲು ಆಗಿರುತ್ತದೆ ಬುದ್ಧಿ ಇದೆ ಆದರೆ ಮನುಷ್ಯನಾಗಿ ಅದನ್ನು